ಲೇಟ್ ಆಯ್ತು ಡ್ಯೂಟಿಗೆ ಹೋಗ್ಲಿಕ್ಕೆ. ಆ ಗಂಟೆ 8 ಆಯ್ತು, 4 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದ್ದೇನೆ ಮನೆ ಕೆಲ್ಸಕ್ಕೆ, ಇನ್ನು ಮುಗಿಲಿಲ್ಲ. ಎಷ್ಟು ಮಾಡಿದ್ರು ಮುಗಿದಿಲ್ಲ. ನನ್ನ ಗಂಡ ಆದ್ರೂ ನನಗೆ ಹೆಲ್ಪ್ ಮಾಡ್ತಾರಾ? ಅದು ಇಲ್ಲ. ಹೆಲ್ಪ್ ಮಾಡುದು ಬಿಡಿ, ಕಂಠ ಪೂರ್ತಿ ಕುಟ್ಕೊಂಡು ಬಂದು ನನ್ ಜೊತೆನೆ ಜಗಳ ಮಾಡ್ತಾರೆ. ಒಂದು ಕಡೆಯಲ್ಲಿ ಗಂಡನ ಕಿರಿಕಿರಿ, ಇನ್ನೊಂದು ಕಡೆಯಲ್ಲಿ ಅತ್ತೆಯ ಕಿರಿಕಿರಿ. ಈ ಮನೆಯಲ್ಲಿ ನೆಮ್ಮದಿಯೇ ಇಲ್ಲ ಅಂತ ಆಗಿ ಹೋಗಿದೆ. ಆಯ್ತಾ ನಿನ್ನ ರಾಮಾಯಣ? ನಾನೆಷ್ಟು ರಾಮಾಯಣ ಓದಿದ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಿಂದೆಲ್ಲ ಇದ್ದದೇ, ನನಗೊಂದು 200 ರೂಪಾಯಿ ಇದ್ರೆ ಕೊಡು. ನಾನು ಯಾಕೆ ದುಡ್ಡು ಕೊಡ್ಬೇಕು? ನೀವು ದುಡಿತೀರಲ್ವಾ, ನಿಮ್ಗೆ ನಾಚಿಕೆ ಆಗುದಿಲ್ವಾ ನನ್ ಜೊತೆನೆ ದುಡ್ಡು ಕೇಳಲಿಕ್ಕೆ? ಅಲ್ಲ, ನಾನು ದಾರಿಯಲ್ಲಿ ಹೋಗೋರ ಹತ್ರ ಕೇಳಿದ್ನ, ನಿನ್ನ ಹತ್ರ ಕೇಳ್ತಿರುದು. ನೀನ್ ನನ್ನ ಹೆಂಡ್ತಿಯಲ್ಲ, ಕೊಡು ಕೊಡು 200 ರೂಪಾಯಿ, ಸಂಜೆ ಕೊಡ್ತೇನೆ. ಇಷ್ಟರವರೆಗೆ ತಗೊಂಡದನ್ನು ಎಷ್ಟು ಕೊಟ್ಟಿದ್ದೀರಿ? ಮತ್ತೆ ನೀನ್ ಕೆಲ್ಸಕ್ಕೆ ಯಾಕೆ ಹೋಗ್ತೀಯಾ? 200 ರೂಪಾಯಿ ಕೇಳಿದ್ರೆ ಇಲ್ಲ ಅಂತ ಹೇಳ್ತಿ. ಈ ಮಾತನ್ನ ನಿಮಗೆ ಕೇಳ್ಬೇಕು, ನೀವ್ ಯಾಕೆ ಕೆಲ್ಸಕ್ಕೆ ಹೋಗ್ತೀರಿ ಒಂದು ದುಡ್ಡಿಲ್ಲ ಅಂತ ಹೇಳಿದ್ರೆ? ಏನೇ ಬರಿ ಅಹಂಕಾರ ಬಂದಿದೆ ನಿನಗೆ, ಅವನು ಕೇಳಿದ್ರು ಬರೇ 200 ರೂಪಾಯಿ, ಅದಕ್ಕೆ ಇಷ್ಟು ಮಾತಾಡ್ತೀಯಲ್ಲ. ನನಗೇನು ಅಹಂಕಾರ ಇಲ್ಲತ್ತೆ, 200 ರೂಪಾಯಿ ನನ್ನಲ್ಲಿ ಕೇಳ್ತಾರೆ, ಅವರು ಕೂಡ ದುಡಿತಾರಲ್ವಾ, ನಿಮಗೆ ಯಾಕೆ ಬುದ್ಧಿ ಹೇಳಿಕೆ ಆಗುದಿಲ್ವಾ? ನೀನು ದುಡಿತಿದ್ಯಾ ಅಂತೇಳಿ ನಿನ್ಗೆ ಅಹಂಕಾರ, ಅವನು ಕೇಳಿದ್ದು 200 ರೂಪಾಯಿ ಮಾತ್ರ ಅಲ್ವಾ? ನೋಡುವ, ನನಗೇನೆ ಎದುರು ಮಾತಾಡ್ತಿ, ನೀನು ಎಷ್ಟು ಮಾತಾಡ್ತಿ ಅಂತ ಎಷ್ಟು ದಿವಸ ಅಂತ ನಾನು ನೋಡ್ತೇನೆ. ಸರಿ ಸರಿ ಆಯ್ತು, ನಿಮ್ಮಲ್ಲಿ ಜಗಳ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ನಂಗೆ ಟೈಮ್ ಇಲ್ಲ. ನನಗೆ ಲೇಟ್ ಆದ್ರೆ ಬಾಸ್ ಬೈತಾರೆ. ಬೈಯುದು ಬಿಡಿ, ಲೇಟ್ ಆಗಿ ಹೋದ್ರೆ ಕೆಲ್ಸದಿಂದ ತೆಗ್ದಾಕ್ತಾರೆ, ಸಂಬಳ ಕೂಡ ಕಟ್ ಮಾಡ್ತಾರೆ. ನನಗೆ ಲೇಟ್ ಆಯ್ತು, ನಾನು ಹೊರಡ್ತೇನೆ. ಅಮ್ಮಮ್ಮ ಅವ್ಳು ಹೋಗ್ಲಿ, ನನಗೊಂದು 200 ರೂಪಾಯಿ ಇದ್ರೆ ಕೊಡಮ್ಮ. ನಾನು ದುಡ್ಡು ನೋಡದೆ ಎಷ್ಟೋ ವರ್ಷ ಆಯ್ತು ಮಾರಾಯ. ಹೋಗಿ ಹೋಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ನನಗೆ ಹುಚ್ಚು. ಛೇ, ನಿನ್ನ ಹುಚ್ಚಿನಿಂದ ನಂಗೆ ಹುಚ್ಚಿ ಹಿಡಿಸ್ತಿಯಲ್ಲ ನೀನು. ಸರ್ ನಮಸ್ತೆ. ಬಂದೆಯಾ? ಎಷ್ಟೊತ್ತಿಗೆ ಮಗ ಬರೋದು ನಿನ್ನ ಕೆಲ್ಸಕ್ಕೆ ಬರೋದು? ಯಾವಾಗ್ಲೂ ಲೇಟ್. ಸಾರಿ ಸರ್, ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಸರ್. ಟೈಮ್ ಸೆನ್ಸ್ ಬೇಕಮ್ಮ ಕೆಲ್ಸಕ್ಕೆ ಬರುವಾಗ, ಕೆಲ್ಸ ಮನೆಯಲ್ಲಿ ಎಲ್ಲರಿಗೂ ಸಮಸ್ಯೆ ಇರ್ತದೆ. ಒಂದ್ ಎಷ್ಟು ದಿವಸ ನಿಮ್ಗೆ ರಿಯಾಯಿತಿ ಕೊಟ್ಟು ಕೊಟ್ಟು ಸಾಕಾಯ್ತು. ಕ್ಷಮಿಸಿ ಸರ್, ಪ್ಲೀಸ್ ಸರ್. ಒಂದು ಸರ್ತಿ, ಎರಡು ಸರ್ತಿ, ಎಷ್ಟು ಸರ್ತಿ ಆಯ್ತು, ಇನ್ನೊಂದು ಇನ್ನು ಕೆಲ್ಸಕ್ಕೆ ಬರೋದು ಬೇಡ ಸರ್. ಸರ್ ಪ್ಲೀಸ್ ಸರ್, ನನಗೆ ನನ್ನ ಕೆಲ್ಸದಿಂದ ತೆಗಿಬೇಡಿ ಸರ್. ನನಗೆ ಇದು ಒಂದೇ ದಾರಿ ಸರ್. ನನ್ನನ್ನು ಕೆಲ್ಸದಿಂದ ತೆಗ್ದು ಹಾಕಿದ್ರೆ ನಾನು ಮನೆ ಹೇಗೆ ನಡೆಸಬೇಕು ಸರ್? ಪ್ಲೀಸ್ ಸರ್, ಒಂದು ಸಲ ಕ್ಷಮಿಸಿ. ನಿಮ್ಗೆ ಸಾಕಾಯ್ತಮ್ಮ, ರಿಯಾಯಿತಿ ಕೊಟ್ಟು ಕೊಟ್ಟು ಸಾಕಾಯ್ತು. ನಿನ್ನ ಸಂಬಳ ತಗೋ, ಇನ್ನು ನೀನ್ ಬರೋದು ಬೇಡ ಆಯ್ತಾ? ಸವಿತಕ್ಕ, ಇದು ಜ್ಯೋತಿ ಅಕ್ಕಲ್ಲ, ಏನಾಯ್ತು ಇವರಿಗೆ? ಹೌದು, ಏನು ಜ್ಯೋತಿ ಅವರೇ, ಬಾರಿ ಬೇಜಾರದಲ್ಲಿದ್ದೀರಾ? ಮೇಡಮ್, ನಾನಿವತ್ತು ಕೆಲ್ಸಕ್ಕೆ ಹೋಗುವಾಗ ಸ್ವಲ್ಪ ಲೇಟ್ ಆಯ್ತು ಮೇಡಮ್, ಹಾಗೆ ಬಾಸ್ನ ನನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ದಾರೆ. ಮುಂದೆ ನನ್ನ ಜೀವನವನ್ನು ನಾನು ಹೇಗೆ ನಡೆಸಬೇಕು ಅದೇ ಯೋಚನೆ ಆಗಿ ಹೋಗಿದೆ. ನೋಡಿ ಜ್ಯೋತಿಯವರೇ, ಸಮಸ್ಯೆ ಎಲ್ಲರ ಮನೆಯಲ್ಲೇ ಇದ್ದದೆ. ನೀವು ಯಾವ್ದಾದ್ರೂ ಸಂಘದಲ್ಲಿ ಇದ್ದೀರಾ? ಇಲ್ಲ ಮೇಡಮ್. ಯಾಕೆ, ಒಂದು ಸಂಜೀವಿನಿ ಸಂಘಕ್ಕೆ ಸೇರ್ಬೋದಲ್ಲ, ಅದರಲ್ಲಿ ಸ್ವಉದ್ಯೋಗ ಮಾಡ್ಲಿಕ್ಕೆ ಅವಕಾಶ ಇದೆ, ಎಲ್ಲ ರೀತಿಯ ಮಹಿಳೆಯರಿಗೆ ಅವಕಾಶ ಇದೆ. ಅದನ್ನು ಉಪಯೋಗಿಸಿಕೊಂಡು ನೀವು ಹೇಗೂ ತಿಂಡಿ ಮಾಡ್ಲಿಕ್ಕೆ ಗೊತ್ತುಂಟು ನಿಮಗೆ, ಬೇಕರಿ ತಿಂಡಿ, ಅದನ್ನು ಸ್ವಂತ ಉದ್ಯೋಗವಾಗಿ ಉಪಯೋಗಿಸ್ಬೋದಲ್ವಾ? ಇದೆಲ್ಲ ನನ್ನಿಂದ ಸಾಧ್ಯನಾ ಮೇಡಮ್? ಯಾಕೆ ಸಾಧ್ಯ ಇಲ್ಲ, ಅಲ್ಲಿ ಲೈಸೆನ್ಸ್ ಮಾಡಿ ಕೊಡ್ತಾರೆ, ಮಾರುಕಟ್ಟೆ ಮಾಡಿ ಕೊಡ್ತಾರೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಗೆ ಮಾಡ್ಬೋದಲ್ವಾ? ಸರಿ, ಹಾಗಿದ್ರೆ ನಾನು ನೀವು ಹೇಳಿದಾಗೆ ಸಂಘಕ್ಕೆ ಸೇರ್ತೇನೆ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಅನ್ನು ನಾನು ಇವತ್ತೇ ರೆಡಿ ಮಾಡ್ತೇನೆ. ಸರಿ, ಒಟ್ಟಿಗೆ ಡಾಕ್ಯುಮೆಂಟ್ ರೆಡಿ ಮಾಡಿ ಕೊಡಿ, ನಾವೆಲ್ಲ ವ್ಯವಸ್ಥೆ ನಿಮ್ಗೆ ಮಾಡಿ ಕೊಡಿ. ಸರಿ ಆಯ್ತು, ಹೊರಡುವ. ಸರಿ, ಏನೇ ಇವತ್ತು ಬೇಗ ಬಂದಿದ್ದೀನಿ ನೀನು? ಏನು ಇವತ್ತು ರಚಿನಾ ಜೊತೆ? ಇಲ್ಲ ಸಾವಿತ್ರಕ್ಕ, ನಾನಿವತ್ತು ಹೋಗುವಾಗ ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗೆ ನನ್ನನ್ನು ಬಾಸ್ ಕೆಲ್ಸದಿಂದ ತೆಗ್ದು ಹಾಕಿದ್ದಾರೆ. ಇನ್ನೇನ್ ಮಾಡ್ತೀಯ ನೀನು ಕೆಲ್ಸದಿಂದ ತೆಗ್ದ ಮೇಲೆ? ಅತ್ತೆ, ನಾನಿನ್ನು ಸ್ವಉದ್ಯೋಗ ಮಾಡ್ಬೇಕು ಅಂತ ಇದ್ದೇನತ್ತೆ. ಅದ್ಯಾವ್ದು ಹೊಸದೊಂದು ಸ್ವಉದ್ಯೋಗ? ಅಂದ್ರೆ ನಂಗೆ ದಾರಿಯಲ್ಲಿ ಬರುವಾಗ ಸಂಜೀವಿನಿಯ ಪ್ರತಿನಿಧಿಗಳು ಸಿಕ್ಕಿದ್ರು, ಅವರು ಸಂಘಕ್ಕೆ ಸೇರ್ಲಿ ಕೇಳಿದ್ರು ನನ್ನನ್ನು. ಅದರಲ್ಲಿ ಸ್ವಉದ್ಯೋಗ ಅಂದ್ರೆ ಈಗ ಮನೆಯಲ್ಲೇ ನಾನು ತಿಂಡಿ ಎಲ್ಲ ಮಾಡ್ತೇನಲ್ಲ, ಅದನ್ನು ಮನೆಯಲ್ಲೇ ಮಾಡಿ ಸೇಲ್ ಮಾಡುದಂತೆ. ಹಾಗೆ ಅದಕ್ಕೆ ಸಾಲ ಎಲ್ಲ ಕೊಡ್ತಾರಂತೆ ಅಕ್ಕ. ನಾವು ಸೇರುವ, ನೀವು ಸಹ ಸೇರ್ತೀರಾ ಸಂಘಕ್ಕೆ? ಇಲ್ಲಪ್ಪ, ನನ್ನಿಂದೆಲ್ಲ ಆಗ್ಲಿಕ್ಕಿಲ್ಲ, ಅದರಲ್ಲಿ ಮೀಟಿಂಗ್ ಎಲ್ಲ ತಿಂಗಳು ತಿಂಗಳು ಹೋಗ್ಬೇಕು, ನನ್ನಿಂದ ಆಗ್ಲಿಕ್ಕಿಲ್ಲ. ಮೊದಲು ನೀನು ಸೇರು, ಉದ್ದಾರ ಆಗು, ಮತ್ತೆ ನಂತರ ನಾ ಸೇರ್ತೇವೆ. ಅತ್ತೆ, ನಾವು ಒಂದು ಸ್ವಉದ್ಯೋಗ ಮಾಡುವನ, ನೀವು ನನ್ನ ಜೊತೆ ಸೇರ್ತೀರಾ, ನನಗೆ ಹೆಲ್ಪ್ ಮಾಡ್ತೀರಾ? ಅವತ್ತು ಅವನು ನಿನ್ನಲ್ಲಿ 200 ರೂಪಾಯಿ ಕೇಳುವಾಗ ನನಗೆ ಬಾಯಿಗೆ ಬಾಯಿಗೆ ಮಾತಾಡಿದ್ದೆ, ಇವತ್ತು ನಾನು ಇನ್ನೊಟ್ಟಿಗೆ ಸೇರ್ಬೇಕಾ? ಇಲ್ಲತ್ತೆ, ಪ್ಲೀಸ್, ನನ್ನ ಜೊತೆ ನೀವು ಇದ್ರೆ ನನಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದಾಗಿದೆ. ಆಗ್ತದೆ, ನಮ್ಮ ಬಾಸ್ ಇದ್ದಾರಲ್ಲ, ಅವ್ರು ನನ್ನ ಕೆಲಸದಿಂದ ತೆಗ್ದು ಹಾಕಿದ್ರಲ್ಲ, ಅವರ ಎದುರು ನಾವು ಬೆಳಿಬೇಕತ್ತೆ, ಪ್ಲೀಸ್ ಅತ್ತೆ. ಆಯ್ತು, ಹಾಗಾದ್ರೆ ನಾವಿಬ್ರು ಸೇರಿ ಏನಾದ್ರೂ ಒಂದು ಕೆಲಸ ಮಾಡುವ. ಸರಿ ಅತ್ತೆ, ನಿಮಗೆ ನಾನು ಸಪೋರ್ಟ್ ಮಾಡ್ತೇನೆ. ಸರಿ ಆಯ್ತು. ಜ್ಯೋತಿಯ ಕುಡುಕ ಗಂಡ, ಅತ್ತೆ ಮಕ್ಕಳ ಹಾಗೂ ಮನೆಯ ಜವಾಬ್ದಾರಿ, ಕೈಯಲ್ಲಿದ್ದ ಕೆಲಸ ಹೋಯಿತು, ಇವೆಲ್ಲವನ್ನು ಎದುರಿಸಿ ಸಂಜೀವಿನಿ ಸಂಘಕ್ಕೆ ಸೇರಿ ಸಾಲ ಪಡೆದು ಸಣ್ಣ ಮಟ್ಟಿನ ಬೇಕರಿ ಅಂಗಡಿಯನ್ನು ನಡೆಸುತ್ತಾಳೆ. ರಾತ್ರಿ ಹಗಲನ್ನದೆ ದುಡಿದು ಉತ್ತಮ ಲಾಭವನ್ನು ಗಳಿಸುತ್ತಾಳೆ. ಕೆಲವು ಸಮಯಗಳ ನಂತರ ಗಂಡನ ಕುಡಿತದ ಚಟವನ್ನು ಬಿಡಿಸಿ ಜ್ಯೋತಿ ಸಂಜೀವಿನಿ ಹೋಮ್ ಪ್ರೊಡಕ್ಟ್ ಎಂಬ ತಿಂಡಿ ಫ್ಯಾಕ್ಟರಿಯನ್ನು ತೆರೆದು 100-150 ಮಹಿಳೆಯರಿಗೆ ಉದ್ಯೋಗ ಕೊಡಿಸುತ್ತಾರೆ.
ಬೆಳೆಸುತ್ತಾಳೆ. ತನ್ನ ಗಂಡನನ್ನೇ ಫ್ಯಾಕ್ಟರಿ ಮ್ಯಾನೇಜರ್ನಾಗಿ ಮಾಡುತ್ತಾಳೆ. ಸಮಾಜದ ಎಲ್ಲ ಬಡ ಮಹಿಳೆಯರಿಗೆ ಸ್ಫೂರ್ತಿಯಾಗುತ್ತಾಳೆ. ಅಂತಹ ಜ್ಯೋತಿಯನ್ನು ಈ ಸಂದರ್ಭದಲ್ಲಿ ಸರ್ಕಾರವೇ ಗುರುತಿಸಿ ಸನ್ಮಾನ ಮಾಡುವ ಸುಸಂದರ್ಭ.